ಚಂದ್ರಯಾನ 3 ಯಶಸ್ವಿಯಾದ ಹಿನ್ನೆಲೆಯಲ್ಲಿ ನೆಹರೂ ತಾರಾಲಯಕ್ಕೆ ಈಗಾಗಲೇ ಬಾಹ್ಯಾಕಾಶ ಅಭಿಮಾನಿಗಳು ಬರ್ತಾ ಇದ್ದಾರೆ. ಚಂದ್ರಯಾನ 3 ರ ಕುರಿತಂತೆ ಮಾಹಿತಿ ಕಲೆ ಹಾಕೋದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬರ್ತಿದ್ದಾರೆ. ನೆಹರೂ ತಾರಾಲಯ ವೀಕ್ಷಣೆಗೆ ಬರ್ತಿರೋರ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡುಬಂದಿದೆ. ನೆಹರೂ ತಾರಾಲಯದಲ್ಲಿ ಚಂದ್ರಯಾನ 3 ರ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸರತಿ ಸಾಲಿನಲ್ಲಿ ಪೋಷಕರು ತಮ್ಮ ಮಕ್ಕಳೊಂದಿಗೆ ಬಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವೀಕೆಂಡ್ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ಬರ್ತಾ ಇದ್ದಾರೆ. ನೋಡಿ, ಬಾಹ್ಯಾಕಾಶ ನೋಡಿ ಅದಂತರ ಅಜಿಪ್ ಅಂತಾನೆ ಹೇಳ್ಬೋದು. ಬಹಳ ಕುತೂಹಲ ಇರುತ್ತೆ, ಕೌತುಕಗಳು ಹೆಚ್ಚು ಮತ್ತು ಆಶ್ಚರ್ಯ ಆಗುತ್ತೆ. ಲಾಸ್ಟ್ ನಮ್ಮ ಬಾಹ್ಯಾಕಾಶ ತಜ್ಞರ ಜೊತೆ ಈ ಲ್ಯಾಂಡಿಂಗ್ ವಿಷಯ ಬಂದಾಗ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಆ ಲಾಸ್ಟ್ 20 ನಿಮಿಷ ಇತ್ತಲ್ಲ, ಅದೊಂಥರ ಕ್ರೂಷಿಯಲ್ ಅಂತ ಹೇಳ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರಯಾನ 3 ವೀಕ್ಷಣೆ ಮಾಡೋದಕ್ಕೆ, ಆ ವಿಡಿಯೋಗಳನ್ನು ವೀಕ್ಷಿಸೋದಕ್ಕೆ ತಮ್ಮ ಮಕ್ಕಳ ಜೊತೆ ಪೋಷಕರು ಬರ್ತಿದ್ದಾರೆ. ಚಂದ್ರಯಾನ 3 ಯಶಸ್ವಿಯಾಗಿದೆ, ವಿಶ್ವವೇ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರೋವರ್ ಲ್ಯಾಂಡ್ ಕೂಡ ಆಗಿದೆ. ರೋವರ್ ತನ್ನ ಕೆಲಸವನ್ನು ಆರಂಭ ಮಾಡಿದೆ. ಈ ಸಂದರ್ಭದಲ್ಲಿ ಆ ಪ್ರಾಜೆಕ್ಟ್ನಲ್ಲಿ ರೋವರ್ ಇಳಿತಾ ಇದ್ದಂತೆಯೇ ಭಾರತದ ಲಾಂಛನ ಇಲ್ಲಿ ಚಂದ್ರನ ಮೇಲೆ ಅಚ್ಚು ಒತ್ತತ್ತೆ. ಸೊ ಅಷ್ಟು ಮಾತ್ರವಲ್ಲದೆ ರೋವರ್ ಪ್ರಜ್ಞಾನ್ 14 ದಿವಸ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನೆಹರೂ ತಾರಾಲಯದ ನಿರ್ದೇಶಕ ಆಗಿರುವಂತಹ ಪ್ರಮೋದ ಗಲ್ಗಲಿಯವರು ಜೀ ಕನ್ನಡ ನ್ಯೂಸ್ ಜೊತೆ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ಚಂದ್ರಯಾನ 3 ಲ್ಯಾಂಡಿಂಗ್ ಈಗಾಗಲೇ ಸಕ್ಸಸ್ ಆಗಿರುವಂಥದ್ದು, ಇವತ್ತು ಮೋದಿಯವರು ಬಂದು ಇಸ್ರೋ ವಿಜ್ಞಾನಿಗಳಿಗೆ ಒಂದು ಸಕ್ಸಸ್ ಆಗಿದ್ದಕ್ಕೆ ಅವ್ರಿಗೆ ವಿಶ್ ಕೂಡ ಮಾಡಿದರು. ಸೊ ರೋವರ್ ಈಗಾಗಲೇ 2 ಫೋಟೋವನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು, ಹಾಗೆಯೇ ವಿಡಿಯೋ ಕೂಡ ಬಿಡುಗಡೆ ಆಗಿದೆ. ಹಾಗಾದರೆ ರೋವರ್ ಏನು ಕೆಲಸ ಎಲ್ಲ ಮಾಡುತ್ತೆ? ನಮ್ಮ ಜೊತೆ ಮಾತಾಡೋದಕ್ಕೆ ನೆಹರೂ ತಾರಾಲಯದ ನಿರ್ದೇಶಕರಾದಂತಹ ಅಂದರೆ ಪ್ರಮೋದ್ ಗಲಗಲಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ಈಗಾಗಲೇ ಅನುಭವಸ್ಥರು ಬಹಳಷ್ಟು ನಮಗೆ ಜೀ ಕನ್ನಡ ಜೊತೆ ಕೂಡ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಸರ್, ಈಗಾಗಲೇ ರೋವರ್ 2 ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಸೊ ಈಗ ಬಹಳಷ್ಟು ಜನರಿಗೆ ಕಾತುರ, ಏನು ಮಾಡುತ್ತೆ ರೋವರ್, ಲ್ಯಾಂಡಿಂಗ್ ಸೇಫ್ ಆಗಿದೆ. ಸೊ ಇದರ ಬಗ್ಗೆ ಹೇಳೋದಾದರೆ ಸರ್, ಈ ರೋವರ್ನಲ್ಲಿ 2 ಸೈಂಟಿಫಿಕ್ ಉಪಕರಣಗಳಿದೆ, ವೈಜ್ಞಾನಿಕ ಉಪಕರಣಗಳಿದೆ. ಒಂದಕ್ಕೆ APXS ಅಂತಾರೆ, ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಂತ. ಇನ್ನೊಂದು ಲಿಪ್ಸ್ ಅಂತ, ಲೇಸರ್ ಇಂಡ್ಯೂಸ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಅಂತ. ಆ 2 ಉಪಕರಣಗಳಿಂದ ಒಂದೇ ಕೆಲಸ ಆಗುತ್ತೆ. ಅಂದರೆ ಬೇರೆ ಬೇರೆ ಇದರಲ್ಲಿ ಈ ಚಂದ್ರನ ಒಂದು ನೆಲದ ಮೇಲೆ ಏನೇನು ಖನಿಜಗಳಿದೆ, ಆಮೇಲೆ ಅಲ್ಲಿರಲಿರೋ ಮಣ್ಣಿನಲ್ಲಿ ಯಾವ್ಯಾವ ಧಾತುಗಳಿದೆ, ಇದನ್ನು ಅದು ಮೆಜರ್ ಮಾಡ್ತಾ ಇದೆ. ಅಂದರೆ ಅದ್ರ ಮಣ್ಣಿಂದು ಒಂದು ಕೆಮಿಕಲ್ ಕಾಂಪೋಸಿಷನ್, ರಾಸಾಯನಿಕ ಸಂಯೋಜನೆ ನಮಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಅದೆರಡನ್ನೂ ಮಾಡಿದ್ದಾರೆ. APXS ಅನ್ನೋದೇನು ಮಾಡುತ್ತೆ ಅಂತಂದರೆ, ಅದರಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ಅಂತ ಇದೆ. ಆಲ್ಫಾ ಪಾರ್ಟಿಕಲ್ಸ್ನ ಅಲ್ಲಿ ಇರೋ ಮಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದರಿಂದ ಎಕ್ಸ್ರೇ ಫ್ಲೋರೆಸೆನ್ಸ್ ಅಂತಾರೆ, ಅದು ಬರುತ್ತೆ. ಅದನ್ನು ನೋಡಿ ಅದರ ಆ ಸ್ಪೆಕ್ಟ್ರೋಸ್ಕೋಪ್ ಏನಿರುತ್ತೆ, ಅದರಲ್ಲಿ ಒಂದು ಇದು ಇರುತ್ತೆ, ಸೆನ್ಸರ್ ಇರುತ್ತೆ, ಅದನ್ನು ಬಳಸಿಬಿಟ್ಟು ಅದರ ಮೇಲೆ ಕ್ಯಾಲ್ಶಿಯಮು, ಮ್ಯಾಗ್ನೀಷಿಯಮು, ಸಿಲಿಕಾನು, ಐಯರ್ನು, ಈ ಥರದ್ದು ಏನೇನು ಎಲಿಮೆಂಟ್ಸ್ಗಳಿದೆ ಏನು ಅಂತ ನೋಡುತ್ತೆ. ಅದೇ ರೀತಿ ಇನ್ನೊಂದನ್ನು ಕೂಡ ಅದೇ ಕೆಲಸ ಮಾಡುತ್ತೆ, ಆದರೆ ಅದರದ್ದು ಟೆಕ್ನಾಲಜಿ ಬೇರೆ. ಹಾಂ, ಅದು ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನಲ್ಲಿ ಏನು ಮಾಡುತ್ತೆ ಅಂತಂದರೆ, ಲೇಸರ್ ಪಲ್ಸಸ್ನ ಹೊಡೆಯುತ್ತೆ ಇದ್ರ ಮಣ್ಣಿನ ಮೇಲೆ ಅಥವಾ ಕಲ್ಲಿನ ಮೇಲೆ, ಅದರಿಂದ ಅದು ಎವಾಪರೇಟ್ ಆಗುತ್ತೆ. ಆ ಎವಾಪರೇಷನ್ ಆಗಿರೋ ಏನಿರುತ್ತೆ ಅದನ್ನ ಸ್ಟಡಿ ಮಾಡಿಬಿಟ್ಟು ಅದೇ ಮತ್ತೆ ಕಾಂಪೋಸಿಷನ್ ಕಂಡುಹಿಡಿತಾರೆ. ಸೊ ಅದು ಬೇಸಿಕಲಿ ನಮಗೆ ಚಂದ್ರನ ಮೇಲೆ ಏನೇನು ಮಣ್ಣಿನಲ್ಲಿ ಏನೇನು ಎಲಿಮೆಂಟ್ಸ್ ಇದೆ, ಅದು ಯಾವ ಪ್ರಮಾಣದಲ್ಲಿದೆ, ಯಾವ್ಯಾವ ಖನಿಜಗಳಿದೆ, ಇದನ್ನು ತಿಳಿಸ್ಕೊಡುತ್ತೆ. ಓಕೆ ಸರ್, ಈಗ ರೋವರ್ ಇದು ಈಗಾಗಲೇ ಲ್ಯಾಂಡಿಂಗ್ ಸಕ್ಸಸ್ ಆಗಿರುವಂಥದ್ದು, ಈ ಚಕ್ರದಲ್ಲಿ ನಮ್ಮ ಅಚ್ಚು ಉಳಿಯುವಾಗೆ ಅಂದರೆ ಅಚ್ಚು ಉಳಿಯೋದಕ್ಕೆ ಈಗಾಗಲೇ ವಿಜ್ಞಾನಿಗಳು ಹಾಕಿದ್ದಾರೆ, ಅದು ಎಷ್ಟು ದಿವಸ ಇರುತ್ತೆ ಸರ್? ಅದು ಅಂದರೆ ಪರ್ಮನೆಂಟ್ ಅಚ್ಚಾಗಿರುತ್ತಾ ಹೇಗೆ ಸರ್? ಅಂದರೆ ಇದು ಮೂವಾದಾಗೆಲ್ಲ ಅಚ್ಚು ಆಗ್ತಾ ಹೋಗುತ್ತೆ? ಮೂವಾದಾಗೆಲ್ಲ ಅಚ್ಚಾಕೊಂಡು ಹೋಗುತ್ತೆ. ಅದು ಅಲ್ಲಿ ಚಂದ್ರನ ಮೇಲೆ ಯಾವುದೇ ರೀತಿಯ ವಾತಾವರಣ ಆಗಲಿ ಗಾಳಿ ಏನೂ ಇಲ್ಲದೆ ಇರೋದರಿಂದ ಅದು ಲಕ್ಷಾಂತರ ವರ್ಷಗಳವರೆಗೂ ಹಾಗೆ ಉಳಿಯುತ್ತೆ.
ಅದೇನು ಅಚ್ಚಾಗಿರುತ್ತೆ ಅದರ ಮೇಲೆ ಇನ್ನೊಂದು ಯಾವುದಾದ್ರೂ ಕಾಯ ಮೀಟಿಯೋರೈಟ್ ಅಂತ ಇಟ್ಕೊಳ್ಳಿ. ಆ ಉಲ್ಕಾಶಿಲೆ ಉಲ್ಕಾಶಿಲೆ ಬಂದು ಅದ್ರ ಮೇಲೆ ಬಿತ್ತು ಅಂತಂದರೆ ಆಗ ಅದು ಎರೇಸ್ ಆಗುತ್ತೆ. ಇಲ್ಲಿ ಹೋದರೆ ಅಷ್ಟು ವರ್ಷಗಳಿಗೂ ಲಕ್ಷಾಂತರ ವರ್ಷಗಳಿಗೂ ಇರುತ್ತೆ ಅದು. ಓಕೆ ಸರ್, ಈಗ 14 ದಿವಸಗಳ ಕಾಲ ಮಾತ್ರ ಇದು ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯನಾ ಅಥವಾ ಹೇಗೆ ಸರ್? ಇದು ಅದರ ಮಿಷನ್ ಲೈಫ್ ಅಂತಂದರೆ ಚಂದ್ರನ ಮೇಲೆ ಹಗಲು ಭೂಮಿ 14 ದಿನಗಳು ಕಂಟಿನ್ಯೂಸ್ಲಿ 14 ದಿವಸ ಬೆಳಕಿರುತ್ತೆ. ಅಷ್ಟು ದಿವಸನೂ ಇದು ಕೆಲಸ ಮಾಡುತ್ತೆ, ಯಾಕೆಂದರೆ ಇದರಲ್ಲಿ ಸೋಲಾರ್ ಪ್ಯಾನಲ್ ಇದೆ. ಸೋಲಾರ್ ಪ್ಯಾನಲ್ ಬಳಸ್ಕೊಂಡು ಅದು ತಂದ ಒಂದು ಏನು ಕಾರ್ಯ ಮಾಡ್ತಾ ಇರುತ್ತೆ. ಅದಾದಮೇಲೆ ಕತ್ತಲೆ ಆಗುತ್ತೆ. ಇಲ್ಲಿ ಕತ್ತಲೆ ಆದಾಗ ಸೂರ್ಯನ ಬೆಳಕು ಇಲ್ಲೇ ಇರೋದರಿಂದ ಅದಕ್ಕೆ ವಿದ್ಯುತ್ ಶಕ್ತಿ ಸಿಗೋದಿಲ್ಲ. ಆ ಟೈಮ್ನಲ್ಲಿ ಅದು ಸ್ಥಗಿತ ಆಗುತ್ತೆ. ಅದು ಆಮೇಲೆ ಚಂದ್ರನ ರಾತ್ರಿ 14 ದಿವಸ ಇರುತ್ತೆ. ಅದನ್ನು ಕೂಡ ಅಲ್ಲಿ ಟೆಂಪ್ರೇಚರ್ ತುಂಬ ಕಮ್ಮಿ ಇರುತ್ತೆ, -300 ಆ ಥರ. ಆ ಟೈಮಲ್ಲಿ ಅದರಲ್ಲಿರೋ ಎಲೆಕ್ಟ್ರಾನಿಕ್ಸ್ಗಳು ಉಪಕರಣಗಳು ಕೆಟ್ಟು ಹೋಗೋ ಚಾನ್ಸ್ ಇರುತ್ತೆ. ಓಕೆ, ಆ ರೀತಿ ಏನಾದರೂ ಕೆಟ್ಟು ಹೋಯಿತು ಅಂತಂತಂದರೆ ಏನು ಮಾಡೋಕ್ಕೆ ಬರೋಲ್ಲ. ಅಕಸ್ಮಾತ್ ಕೆಡದೇ ಇರೋ ಚಾನ್ಸು ಇದೆ. ಆ ರೀತಿ ಆಯಿತು ಅಂತಂದರೆ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಸರ್, ಇದು ಈಗ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆಗಿರೋದು, ಹಾಗೇ ಭಾರತದ ಹೆಮ್ಮೆ ಆಗಿರುವಂಥದ್ದು. ಸೊ ಇದು ಮೊದಲ ಬಾರಿಗೆ ಬೇರೆ, ಈಗ ಬೇರೆ ದೇಶದ ನಾವು ಹೋಗಿ ಅಲ್ಲಿ ಲ್ಯಾಂಡ್ ಆಗ್ತೀವಿ ಅಂತ ಹೇಳಿದೆ, ಅದು ಸಾಧ್ಯನಾ? ಹೇಗೆ? ಖಂಡಿತವಾಗ್ಲೂ ಸಾಧ್ಯ. ಏಕೆಂದರೆ ಅಲ್ಲಿ ಎಷ್ಟೊಂದು ಜಾಗ ಇದೆ ಅಂದರೆ ಇವುಗಳೆಲ್ಲ ಎಷ್ಟಿದೆ, 2 ಮೀಟರ್ ಇದೆ ಅಷ್ಟೇ. ಚಂದ್ರನ ವ್ಯಾಸ 3,500 ಕಿಲೋಮೀಟ್ರು, ಇದಿರೋದು 2 ಮೀಟ್ರು. ಹಾಗೆ ತುಂಬ ಪುಟಾಣಿ ಇದು. ಇದು ಈಗ ಉದಾಹರಣೆ ಇದ್ರದ್ದು ಹೇಳಬೇಕು ಅಂದರೆ ಇದರದ್ದು ತೂಕ ಬಂದು 26 ಕೆಜಿ. ಚಿಕ್ಕದು, ಚಿಕ್ಕದು ಟಾಯ್ ಕಾರ್ ಥರ, ಸ್ವಲ್ಪ ದೊಡ್ಡದು ಅಷ್ಟೇ ಟಾಯ್ ಕಾರ್ಗಿನ್ನ. ಬೇಕಾದಷ್ಟು ಜಾಗ ಇದೆ, ಬೇರೆಯವರು ಇಳಿಬೋದು, ಬೇರೆಯವರು ಆ ಸಂಶೋಧನೆ ನಡೆಸ್ಬೋದು. ಸರ್, ಕ್ಯೂರಿಯಾಸಿಟಿ ಥರ ಈಗ ಮನುಷ್ಯ ಎಲ್ಲ ಜನರಿಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ಮನುಷ್ಯರು ಬದುಕ್ಬೋದಾ ಅಂತ ಪ್ರಶ್ನೆ. ಅಲ್ಲಿ ಈ ಭೂಮಿ ಮೇಲೆ ಹೇಗೆ ಒಂದು ವಾತಾವರಣ ಇದೆ, ಆ ರೀತಿ ವಾತಾವರಣ ಅಲ್ಲಿಲ್ಲ. ನಮಗೆ ಭೂಮಿ ಮೇಲಿರೋ ವಾತಾವರಣ ಥರನ ವಾತಾವರಣ ಬೇಕು. ಆದ್ದರಿಂದ ನಾವು ಸುಮ್ಮನೆ ಹೋಗಿ ಅಲ್ಲಿ ಇಳಿಯೋಕ್ಕಾಗಲ್ಲ. ಅದಕ್ಕೆ ಸಾಕಷ್ಟು ನಾವು ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ ಸುರಕ್ಷತೆಯ ದೃಷ್ಟಿಯಿಂದ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಆಕ್ಸಿಜನ್ ಇಲ್ಲ. ನಾವು ಆಕ್ಸಿಜನ್ ಇಲ್ಲದೆ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. 2-3 ನಿಮಿಷ ಕೂಡ ಬದುಕಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಹೋಗ್ಬೋದು. ಆದ್ದರಿಂದ ಅದೂ ಸುಮಾರು ಕಷ್ಟದ ಕೆಲಸನೇ. ಈಗ ಇಸ್ರೋನವರು ಗಗನಯಾನ್ ಅಂತ ಹೇಳಿಬಿಟ್ಟು ಒಂದು ಯೋಜನೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ಮೊದಲು ಯಾತ್ರಿಗಳನ್ನು ಅಂದರೆ ಅವ್ರನ್ನ ಭೂಮಿ ಹೊರಗಡೆ ಕಳಿಸ್ತಾರೆ. ಭೂಮಿಯ ಹೊರಗಡೆ ಸುಮಾರು 450 ಕಿಲೋಮೀಟ್ರ್ ಮೇಲ್ಗಡೆ ಅದು ಸುತ್ತಬಿಟ್ಟು 3 ದಿವಸ ಅಲ್ಲಿದ್ದು ಬರ್ತಾರೆ. ಅದು ಕಲ್ತ್ಕೊಂಡಾದಮೇಲೆ ನೆಕ್ಸ್ಟು ಇಲ್ಲಿಗೆ ಹೋಗುವಂಥ ಒಂದು ಯೋಜನೆ ರೂಪಿಸ್ಬೋದು ಮುಂದೆ. ಈಗ ಸದ್ಯಕ್ಕಿರೋ ಮೊದಲನೇ ಹೆಜ್ಜೆ ಅದು. ಸರ್, ಕೊನೆಯದಾಗಿ ಇದರ ಬಗ್ಗೆ, ರೋವರ್ನ ಬಗ್ಗೆ ನಮ್ಮ ಭಾರತಕ್ಕೆ ಎಷ್ಟು ಇದು ಪ್ರಾಮುಖ್ಯತೆ ಹೊಂದಿದೆ ಅಂದರೆ, ಈ ರೋವರ್ ಒಂದೇನೇ ಏನೋ ಪ್ರಾಮುಖ್ಯತೆ ಹೊಂದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಪ್ರಾಮುಖ್ಯತೆ ಏನು ಅಂತಂದರೆ, ಅದನ್ನು ಮಾಡೋದು ಹೇಗೆ, ಅದನ್ನು ಹೀಗೆ ಸುತ್ತಾಗೋ ಥರ ಮಾಡೋದು ಹೇಗೆ, ಉಪಕರಣ ಬಳಸೋದು ಹೇಗೆ, ಅದನ್ನು ಕಲ್ತ್ಕೊಳ್ತಾ ಇದ್ದೀವಿ. ನಾವು ನಮಗೆ ಬರೀ ಚಂದ್ರನ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ ಅಂತ ಮಾತಾಡಲ್ಲ, ಆ ತಂತ್ರಜ್ಞಾನ ಏನಿದೆ ಅದು ಗೊತ್ತಾಗ್ತಾ ಇದೆ. ಆ ತಂತ್ರಜ್ಞಾನ ಏನಿದೆ ಅದು ತುಂಬ ಮುಖ್ಯ ಆಗುತ್ತೆ ಮುಂದಿನ ಯೋಜನೆಗಳಿಗೆ. ಎಸ್ ಸರ್, ಪ್ರಮೋದ್ ಗಲಗಲಿ ಅವರು ಜೀ ಕನ್ನಡ ಜೊತೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಅಂದರೆ ಯಾವ ರೀತಿ ಅಲ್ಲಿರುತ್ತೆ, ಅಲ್ಲಿನ ಅಂದರೆ ವಾಸ್ತವಾಂಶ ಏನು ಅನ್ನೋದನ್ನು, ಚಿತ್ರಣವನ್ನು ಜೀ ಕನ್ನಡ ಜೊತೆ ಹೇಳಿದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.